ಸದ್ಯ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಮುಕುಂದ ಮುರಾರಿ ಸಿನಿಮಾದ ನಿರ್ಮಾಪಕಿ ಜಯಶ್ರೀ ದೇವಿಯನ್ನ ಬಂಧಿಸಲಾಗಿದೆ. ಮುಕುಂದ ಮುರಾರಿ ಸಿನಿಮಾದ ನಿರ್ಮಾಪಕಿ ಜಯಶ್ರೀ ದೇವಿ ಅವರನ್ನ ಬಂಧಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಿರ್ಮಾಪಕಿ ಜಯಶ್ರೀ ದೇವಿ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಪೊಲೀಸರು ಜಯಶ್ರೀ ದೇವಿ ಅವರನ್ನ ಬಂಧಿಸಿದ್ದಾರೆ. ವಿತರಕ ಆನಂದ್ಗೆ 53 ಲಕ್ಷ ಸಾಲ ಕೊಡಬೇಕಾಗಿತ್ತು ಜಯಶ್ರೀ ದೇವಿ. 12 ವರ್ಷಗಳ ಹಿಂದೆ ಆನಂದ್ ಅವರಿಂದ ಜಯಶ್ರೀ ದೇವಿ ಸಾಲವನ್ನ ಪಡ್ಕೊಂಡಿದ್ರು. ಈ ಸಂಬಂಧ ನಿರ್ಮಾಪಕಿ ವಿರುದ್ಧ ದೂರನ್ನ ದಾಖಲಿಸಿದ್ರು ಆನಂದ್. ಹಬ್ಬ ಸಿನಿಮಾದ ರಿಲೀಸ್ಗಾಗಿ ಆನಂದ್ ಅವರಿಂದ ಸಾಲವನ್ನ ಪಡೆದಿದ್ರು ಜಯಶ್ರೀ ದೇವಿ. 12 ವರ್ಷಗಳ ಹಿಂದೆ ಹಬ್ಬ ಸಿನಿಮಾ ರಿಲೀಸ್ ಆಗಿತ್ತು. ಸಾಲ ಕೊಡಲು ಆನಂದ್ಗೆ ನಿರ್ಮಾಪಕಿ ಸತಾಯಿಸ್ತಾ ಇದ್ರು. ಜಯಶ್ರೀ ದೇವಿ ಹಲವು ಬಾರಿ ಆನಂದ್ಗೆ ನೀಡಿದ ಚೆಕ್ ಬೌನ್ಸ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆನಂದ್ ಇವತ್ತು ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗಿನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್. ಆಶಿಕ್, ಮುಕುಂದ ಮುರಾರಿ ಸಿನಿಮಾದ ನಿರ್ಮಾಪಕಿ ಜಯಶ್ರೀ ದೇವಿಯನ್ನ ಬಂಧಿಸಲಾಗಿದೆ. ಏನ್ ಅಪ್ಡೇಟ್ಸ್ ಸದ್ಯ ಲಭ್ಯ ಆಗ್ತಾ ಇದೆ? ನಿರ್ಮಾಪಕಿ ಆಗಿರುವಂತಹ ಜಯಶ್ರೀ ದೇವಿ ಅವರನ್ನ ಏನು ಇವತ್ತು ಮಧ್ಯಾಹ್ನ ಚಾಮರಾಜಪೇಟೆ ಪೊಲೀಸರು ಬಂಧನವನ್ನು ವಶಪಡಿಸಿಕೊಂಡು ಬಂಧನ ಅರೆಸ್ಟ್ ಮಾಡಿರುವಂತದ್ದು ಏನು ಕಳೆದ 12 ವರ್ಷಗಳ ಹಿಂದೆ ಒಂದು ಈ ನಿರ್ಮಾಪಕಿ ಶ್ರೀದೇವಿ ಏನು ಹಬ್ಬ ಅನ್ನುವಂತ ಸಿನಿಮಾ ಒಂದು ನಿರ್ಮಾಣ ಮಾಡೋದಕ್ಕೆ ನಿರ್ಮಾಣವನ್ನ ಮಾಡೋದಕ್ಕೆ ಪ್ರೊಡ್ಯೂಸ್ ಅನ್ನ ಮಾಡೋದಕ್ಕೆ ಆನಂದ್ ಅನ್ನುವಂತ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಕೈಯಿಂದ ಸರಿಸುಮಾರು 53 ಲಕ್ಷ ರೂಪಾಯಿ ಅನ್ನೋ ಒಂದು ಸಾಲದ ರೂಪದಲ್ಲಿ ಪಡೆದುಕೊಂಡಿರ್ತಾರೆ. ಆದ್ರೆ ಏನು ಈ 12 ವರ್ಷಗಳಾದ್ರೂ ಕೂಡ ಒಂದೇ 1 ರೂಪಾಯಿ ಆದ್ರೂ ಕೂಡ ಈ ಆನಂದ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಯಾರಿರ್ತಾರೆ ಅವ್ರಿಗೆ ವಾಪಸ್ ಮಾಡಿರೋದ್ರಿಂದ ಏನು ಸಾಕಷ್ಟು ಬಾರಿ ಜಯಶ್ರೀ ಬಂಧನವಾಗಿರುವಂತ ಜಯಶ್ರೀ ದೇವಿ ಚೆಕ್ ಕೊಟ್ಟರು ದುಡ್ಡನ್ನ ವಾಪಸ್ ಕೊಡೋ ರೀತಿಯಲ್ಲಿ ಚೆಕ್ ಮೂಲಕ ತಲುಪಿಸಿದ್ರು ಕೂಡ ಏನೋ ಒಂದು 7-8 ಬಾರಿ ಚೆಕ್ ಕೂಡ ಬೌನ್ಸ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಕಳೆದ 1 ವಾರಗಳ ಹಿಂದೆ ಏನು ಆನಂದ್ ಏನು ಯಾರು ದೂರುದಾರ ಯಾರಿದ್ದಾರೆ ಆನಂದ್ ಚಾಮರಾಜಪೇಟೆ ಪೊಲೀಸರಿಗೆ ಒಂದು ದೂರನ್ನ ಕೂಡ ನೀಡಿದ್ರು. ಈ ದೂರನ್ನ ನೋಡಿ ಈ ಒಂದು ದೂರಿನ ಒಂದು ಅಡಿಯಲ್ಲಿ ಕೇಸನ್ನ ದಾಖಲಿಸಿಕೊಂಡು FIR ಅನ್ನು ರೆಡಿ ಮಾಡಿರುವಂತಹ ಚಾಮರಾಜಪೇಟೆ ಪೊಲೀಸರು ಏನೊಂದು ಇವತ್ತು ಏನೊಂದು ಈ ಜಯಶ್ರೀ ದೇವಿ ಅನ್ನೋ ನಿರ್ಮಾಪಕಿಯನ್ನ ಬಂಧನ ಮಾಡಿರುವಂತದ್ದು. ಈಗಾಗಲೇ ಅವರನ್ನ ಬಂಧನ ಮಾಡಿ ತೀವ್ರ ಏನು ವಿಚಾರಣೆಗೆ ಕೂಡ ಒಳಪಡಿಸಲಾಗ್ತಾ ಇದೆ. ಇನ್ನು ಜಯಶ್ರೀ ದೇವಿ ಮೇಲೆ ಇದೇ ಮೊದಲ ಬಾರಿಗೆ ಏನು ಇಂತಹ ಒಂದು ಫ್ರಾಡ್ ಕೇಸ್ 420 ಅವರೊಂದು ಏನು ಒಂದು ಕೇಸನ್ನ ದಾಖಲಿಸಿದ್ದಾರೆ. ಈ ಹಿಂದೆ ಕೂಡ 2013-14 ಕೂಡ ಇದೇ ರೀತಿಯಾದಂತಹ ಒಂದು ಆರೋಪ ಇವರ ಮೇಲೆ ಕೇಳಿ ಬಂದಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಕೂಡ ಆಗಿರ್ಲಿಲ್ಲ. ಆದ್ರೆ ಇವತ್ತು ಒಂದು ಫಿಲಂ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಆನಂದ್ ಅವರು ಒಂದು ಚಾಮರಾಜಪೇಟೆ ಪೊಲೀಸರಿಗೆ ಒಂದು ದೂರು ನೀಡುವ ಮೂಲಕ ಇವರು ಬಂಧನ ಆಗಿದೆ. ನವ್ಯ, ಧನ್ಯವಾದ ಆಶಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮುಕುಂದ ಮುರಾರಿ ಸಿನಿಮಾದ ನಿರ್ಮಾಪಕಿ ಜಯಶ್ರೀ ದೇವಿ ಅವರನ್ನ ಬಂಧಿಸಲಾಗಿದೆ. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆ ಪೊಲೀಸರು ಜಯಶ್ರೀ ದೇವಿ ಅವರನ್ನ ಬಂಧಿಸಿದ್ದಾರೆ. 12 ವರ್ಷಗಳ ಹಿಂದೆ ತಮ್ಮ ಹಬ್ಬ ಸಿನಿಮಾದ ರಿಲೀಸ್ಗಾಗಿ ಜಯಶ್ರೀ ದೇವಿ ಅವರು ಆನಂದ್ ಅನ್ನೋರಿಂದ 53 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ರು. ಆದರೆ 12 ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಹಣವನ್ನು ಅವರು ವಾಪಸ್ ಮಾಡಿರಲಿಲ್ಲ. ಪದೇ ಪದೇ ನೀಡ್ತಾ ಇದ್ದಂಥ ಚೆಕ್ ಬೌನ್ಸ್ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆನಂದ್ ಅವರು ದೂರನ್ನು ದಾಖಲಿಸಿದ್ರು. ಹಾಗಾಗಿ ಇವತ್ತು ಜಯಶ್ರೀ ದೇವಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ.